ಕೆಪಿಸಿಸಿ ಸದಸ್ಯ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಸ್ ಬಾಲರಾಜ್ ಗೌಡ ನೇತೃತ್ವದಲ್ಲಿ ನೂರಾರು ಕಾಂಗ್ರೆಸ್ ಮುಖಂಡರು ಕೆಂಗೇರಿ ಶಿರ್ಕೆ ಅಪಾರ್ಟ್ಮೆಂಟ್ ಸರ್ಕಲ್ ಬಳಿ ಸಚಿವರಾದ ಈಶ್ವರಪ್ಪ ಕೂಡಲೇ ರಾಜೀನಾಮೆ ನೀಡಿ ದೇಶದ್ರೋಹ ಅಡಿಯಲ್ಲಿ ಕೇಸ್ ದಾಖಲಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಕೆಪಿಸಿಸಿ ಸದಸ್ಯರಾದ ಬಾಲರಾಜ್ ಗೌಡ ಮತ್ತು ನೂರಾರು ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಂಥ ಮಾನ್ಯ ಈಶ್ವರಪ್ಪನವರು ದೇಶದ್ರೋಹ ಕೆಲಸವನ್ನು ಮಾಡಿದರೆ, ಆ ದೇಶದ್ರೋಹ ಮಾಡಿದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ದೇಶದ್ರೋಹಿ ಈಶ್ವರಪ್ಪನ ವಿರುದ್ಧ ಪ್ರತಿಭಟನೆ ಮಾಡಬೇಕು ಇಡೀ ರಾಜ್ಯ ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು. ಆ ಕರೆಗೆ ನಾವು ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲರೂ ಒಗ್ಗೂಡಿ ಈಶ್ವರಪ್ಪನವ್ರನ್ನ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು, ಅವ್ರ ಮೇಲೆ FIR ಹಾಕಬೇಕು, ಸಾಮಾನ್ಯ ಪ್ರಜೆಗಳ ಮೇಲೆ ಒಂದೇ ಒಂದು ಸಣ್ಣ ಅಪರಾಧ ಬಂದರೆ ಅವ್ರ ಮೇಲೆ FIR ಹಾಕ್ತಾರೆ, ದೇಶದ್ರೋಹ ಮಾಡಿ ರಾಷ್ಟ್ರ ಧ್ವಜವನ್ನು ಇಳಿಸಿ ಬೇರೆ ಒಂದು ಧ್ವಜನ ಏರಿಸಿದಂಥ ಈಶ್ವರಪ್ಪನ ಮೇಲೆ ಕೇಸ್ ಹಾಕಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಸಚಿವ ಸಂಪುಟದಿಂದ ಇಳಿಸಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸ್ಥಾನದಿಂದ ಕೆಳಗಡೆ ಇಳಿಯೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಒಂದು ಪಣ ತೊಟ್ಟು ಹೋರಾಟ